ಆತ್ಮೀಯ ಸಹೋದರ ಮತ್ತು ಸಹೋದರಿಗೂ ನಮ್ಮ ತಂದೆ ದೇವರ ಯೇಸು ಯೇಸುಕ್ರಿಸ ನಾಮದಲ್ಲಿ ಒಂದಸ್ತ ಈ ಒಂದು ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಜೀವಿತರ ಕೆಲವೊಂದು ವಾಪಾಠಗಳಿಂದ ನಮ್ಮನ್ನು ಕೆಲ ತಂದೇ ಆದ್ರೆ ಎಲ್ಲ ಎಲ್ಲಾರ್ಗು ಕೇಳಿಸ್ತಾ ಇಲ್ವಾ ವಾಯ್ಸ್ ಬ್ರೇಕ್ ಆಯ್ತಾ ಇತ್ತು ಒಬ್ಬರದ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ ಇವಾಗ ಸಿಸ್ಟರ್ಸ್ ಇವಾಗಿಲ್ಲ ಇವಾಗಿಲ್ಲ ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಾವೀ ದಿನ ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು ಅದರಲ್ಲಿ ಬರೆದಿರುವಂತಹ ಒಂದು ಪುಸ್ತಕ ಪುಟ ಸಂಖ್ಯೆ ನೂರ ಐವತ್ತಾರು ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ನೂರ ನಲವತ್ತಾರು ಇದನ್ನ ನಾವು ಓದಿ ಈ ದಿನದ ಅಧ್ಯಯನ ನಾವು ಪ್ರಾರಂಭ ಮಾಡೋಣ ಕೊನೆಯದಾಗಿ ನೂರ ಐವತ್ತಾರನಲ್ಲಿ ಕೊನೆ ಪ್ಯಾರ ಪಾಪಗಳ ಕ್ಷಮಾಪಣೆ ಅನ್ನೋ ಒಂದು ಪ್ಯಾರನ ಓದಿ ಈ ದಿನದ ನಾವು ಪಾಠನ ಆರಂಭ ಮಾಡ್ಕೊಳ್ಳೋಣ ಮೊದಲನೇದಾಗಿ ಈ ಒಂದು ಪ್ಯಾರನ ಯಾರು ರೀಡ್ ಮಾಡ್ತೀರಾ ಯಾರತ್ರ ಟೆಕ್ಸ್ಟ್ ಬುಕ್ ಇದೆ ಅವ್ರ ಹ್ಯಾಂಡ್ ರೈಸ್ ಮಾಡ್ತೀರಾ ದಯವಿಟ್ಟು ಮ್ಯಾಗಿ ಸಿಸ್ಟರ್ ರೀಡ್ ಮಾಡಿ ನೆಕ್ಸ್ಟ್ ಸುಜಾತಾ ಸಿಸ್ಟರ್ ರೀಡ್ ಮಾಡ್ತೀರಂತೆ ಪಾಪಗಳ ಕ್ಷಮಾಪಣೆ ಯಾರ ವಿರುದ್ಧವಾಗಿ ಆಜ್ಞೆ ಮಿರೋಣವಾಗುತ್ತದೆಯೋ ಕೇವಲ ಅವರಿಗೆ ಆ ಒಂದು ಪಾಪವನ್ನು ಶಮಿಸಲು ಸಾಧ್ಯ ಎಂಬುವ ವಿಚಾರವನ್ನು ಪ್ರತಿಪಾದಿಸುವರೆಂಬಂತೆ ಶಾಸ್ತ್ರಿಗಳನ್ನು ನಮ್ಮ ಪಾಠದಲ್ಲಿ ವಿಧಿಸಲಾಗಿದೆ ಆ ಎಂಬುವರು ಆ ಎಂಬುವರಿಗೆ ವಿರುದ್ಧವಾಗಿ ಒಂದು ತಪ್ಪನ್ನು ಮಾಡಿದರೆ ಅದನ್ನು ಶ್ರಮಿಸುವ ಅಧಿಕಾರವು ಈ ಎಂಬುವರಿಗೆ ಇರುವುದಿಲ್ಲ ಆ ಎಂಬುವರಿಗೆ ಮಾತ್ರ ಮನನೊಂದವನೆ ಎಂದು ಭಾವಿಸಿಕೊಳ್ಳುವ ಹಕ್ಕನ್ನು ಹೊಂದಿರು ಹೊಂದಿದವನಾಗಿರಲು ಅವನೊಬ್ಬನಿಗೆ ಅದನ್ನು ಶ್ರಮಿಸಲು ಸಾಧ್ಯವಿರುವುದು ಶಾಸ್ತ್ರಿಗಳು ಸರಿಯಾದ ರೀತಿಯಲ್ಲಿ ವಿವೇಚಿಸುವರಾಗಿದ್ದರು ನಾವು ಒಂದು ಸಮಯದಲ್ಲಿ ವೈಯಕ್ತಿಕವಾಗಿ ಮತ್ತೊಬ್ಬರ ಬಾಧ್ಯಗಳಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡುವರಾಗಿತ್ತು ಮತ್ತು ಹೀಗೆ ಮತ್ತೊಬ್ಬರಿಗೆ ವಿರುದ್ಧವಾಗಿ ಪಾಪ ಮಾಡಿ ಮತ್ತೊಬ್ಬರಿಂದ ಕ್ಷಮೆಯನ್ನು ಕೇಳಿಕೊಂಡವರ ಪಾಪಗಳೆಲ್ಲವೂ ಪ್ರಥಮವಾಗಿ ದೇವರಿಗೆ ವಿರುದ್ಧವಾಗಿತ್ತು ಅವು ದೇವರ ನೀತಿ ವಿಧೆಯ ಉಲ್ಲಂಘನೆಯಾಗಿರುವುದು ನೀತಿಗೆ ವಿರುದ್ಧವಾದದೆಲ್ಲವೂ ಪಾಪವಾಗಿದ್ದು ಅವು ದೇವರಿಗೆ ವಿರುದ್ಧವಾಗಿ ಅಂದರೆ ಆತನ ನಿಯಮಗಳಿಗೆ ವಿರುದ್ಧವಾಗಿ ಮಾಡಿದದ್ದಾಗಿರುವುದು ಕೇವಲ ಆತನೊಬ್ಬನೇ ಸರಿತಪ್ಪುಗಳ ಅಳತೆ ಮಟ್ಟವನ್ನು ನೇಮಿಸಿದಾತನಾಗಿದ್ದು ಅದರ ಮೂಲಕವಾಗಿಯೇ ತನ್ನ ಸೃಷ್ಟಿಯ ಗುಣಮಟ್ಟಗಳನ್ನು ಅಳೆದು ನಿರ್ಧರಿಸುವವನು ಆಗಿರುವ ದೇವರೊಬ್ಬನೇ ನ್ಯಾಯಾಧಿಪತಿಯಾಗಿರುವನು ವೆರಿ ಗುಡ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನೋಡ್ಬೇಕಾದ್ರೆ ಈ ದಿನದ ಒಂದು ಪಾಠದ ಉಲ್ಲೇಖ ಯಾವ್ದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹಿರಿಯ ಸಹೋದರ ರಜಲ್ ಬ್ರದರ್ ಅವರು ಪಾಪಗಳನ್ನು ಕ್ಷಮಸ ಕ್ಷಮಿಸುವಂತ ಒಂದು ವಿಧಾನದ ಬಗ್ಗೆ ನಮ್ಗೆ ಇಲ್ಲಿ ವಿವೇಚನೆ ಪೂರ್ವಕವಾದಂತಹ ಒಂದು ಮಾಹಿತಿನ ನಮ್ಗೆ ತಿಳಿಸ್ತಾ ಇದ್ದಾರೆ ಏನಿದು ಅಂತ ನಾವು ತಿಳ್ಕೊಬೇಕಾದ್ರೆ ಪ್ರಿಯರೇ ನೋಡಿ ಇಲ್ಲಿ ಆ ಒಬ್ಬ ಆ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನಂತೆ ಅಂದ್ರೆ ಎ ಅನ್ನೋ ಒಬ್ಬ ವ್ಯಕ್ತಿ ಬಿ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಇಬ್ರಿಗೂ ಕೂಡ ಏನಾಗಿರತ್ತೆ ಅಂತಂದ್ರೆ ಜಗಳ ಆಗಿರತ್ತಂತೆ ಆಗ ಬಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇನ್ನೊಬ್ಬ ಸಿ ಅನ್ನೋ ವ್ಯಕ್ತಿಗೆ ಅಂದ್ರೆ ಬೇರೆ ಮಗದೊಬ್ಬನಿಗೆ ವ್ಯಕ್ತಿಗೆ ಈ ರೀತಿ ನನಗೆ ಆ ವ್ಯಕ್ತಿಯಿಂದ ಒಂದು ದ್ರೋಹ ಆಗಿದೆ ಆದ್ರಿಂದ ನಾನು ಅದನ್ನ ಸಹಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಹೇಳಿದಾಗ ಇ ಅಂದ್ರೆ ಸಿ ಆಗು ಮತ್ತೆ ಹೇಗೂ ಕನೆಕ್ಟಿವಿಟಿನೇ ಇರೋದಲ್ಲ ಆದ್ರೂ ಕೂಡ ಅವನ್ನ ದ್ವೇಷ ಮಾಡೋದು ಅಂದ್ರೆ ಮಗದೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಆ ಗುರುತು ಪರಿಚಯ ಇಲ್ದೇನೆ ಆ ಒಂದು ಸನ್ನಿವೇಶಕ್ಕೆ ಅರಿವೇ ಇಲ್ದೇನೆ ರೀತಿಯಲ್ಲೇನೆ ಆ ವ್ಯಕ್ತಿನ ದ್ವೇಷ ಮಾಡೋದು ಇದು ಸರಿಯಲ್ಲ ಅಂತ ಅನ್ಬಿಟ್ಟು ನಮ್ಗಿಲ್ಲಿ ತಿಳಿಸ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸೋದರ್ಯರ ಯಾಕೆ ಈ ರೀತಿ ಅಂತ ನಾವ್ ನೋಡ್ಬೇಕ ಈ ಒಂದು ಸಿಚುವೇಶನ್ ನಮ್ಮ ಒಂದು ಸತ್ಯವೇದ ವಿದ್ಯಾರ್ಥಿಗಳಲ್ಲಿ ನಡೆಯೋದಕ್ಕೆ ಸಾಧ್ಯನಾ ಅಂತ ಅಂದ್ರೆ ನಡೆಯದಿಕ್ಕೆ ನಡೆಯೋದಕ್ಕೆ ಸಾಧ್ಯ ಪ್ರಿಯ ಸೋದರ ಮತ್ತು ಸಹೋದರಿಯರೇ. ಈ ಒಂದು ಸನ್ನಿವೇಶನ ಇಲ್ಲಿ ನಮ್ಗೆ ಸೌದರು ಪ್ರಕಟಿಸ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಕಾಲಘಟ್ಟದಲ್ಲೂ ಕೂಡ ಇದೇ ಒಂದು ಸನ್ನಿವೇಶಗಳನ್ನ ಅವರು ಕೂಡ ಹಾದು ಬಂದಿದಾರೆ ಅದೇ ರೀತಿಯಲ್ಲೂ ಕೂಡ ನಾವುಗಳು ಕೂಡ ಈ ಒಂದು ಸನ್ನಿವೇಶದಲ್ಲಿ ಹಾದುತಾ ಇದೀವಿ ಪ್ರಿಯರೇ ಈಗ ಒಬ್ಬರ ಮೇಲೆ ಒಬ್ಬರಿಗೆ ಮನಸ್ತಾಪ ಆಗಿರುತ್ತೆ ಆ ಒಂದು ಮನಸ್ತಾಪನ ಮತ್ತೊಬ್ಬನಿಗೆ ಹೇಳಿದಾಗ ಆ ವ್ಯಕ್ತಿನೂ ಕೂಡ ಆ ವ್ಯಕ್ತಿನ ಅಗೆತನ ಮಾಡೋದು ದ್ವೇಷ ಮಾಡೋದು ಈ ರೀತಿ ಸರಿಯಲ್ಲ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೌದರ ಮತ್ತು ಸೋದರರೇ ಒಂದು ನಮ್ಗೆ ವಾಕ್ಯ ಸ್ಪಷ್ಟನೆ ಕೊಡ್ತಾರೆ ನಾವು ಆ ಮತ್ತೊಬ್ಬನ ತಪ್ಪನ್ನ ನಾವು ಕ್ಷಮಿಸಿದ್ರೆ ನಮ್ಮ ತಪ್ಪನ್ನ ದೇವ್ರೇ ನಮ್ಮ ತಪ್ಪನ್ನ ಕ್ಷಮಿಸ್ತೀರಿ ಅಂತ ಅನ್ಬಿಟ್ಟು ವಾಕ್ಯ ನಮ್ಗೆ ಪ್ರಕಟ ಮತಾಯ ಆ ಮತಾಯದಲ್ಲಿ ನಮ್ಗೆ ತಿಳಿಸಿದಾರೆ ಹಾಗೆರ್ಬೇಕಾದ್ರೆ ಇಂತ ಒಂದು ಒಳ್ಳೆ ಸಹ ಒಂದು ವಿಶೇಷವಾದಂತ ಒಂದು ದಾರಿ ನಮ್ಗೆ ದೇವ್ರು ಏರ್ಪಾಟ್ ಮಾಡಿರ್ಬೇಕಾದ್ರೆ ನಾವು ಕ್ಷಮಿಸೋ ಒಂದು ಗುಣನ ನಮ್ಮಲ್ಲಿ ನಾವು ಇಡ್ಕೊಂಡಿರ್ಬೇಕಂತೆ ಹಾಗೆತನ ಅನ್ನೋದನ್ನ ನಾವು ಮಾಡಬಾರದು ನಾವ್ ಯಾರಿಗೂ ಕೂಡ ಸರಿ ತಪ್ಪು ನೀವು ಹಾಗೆ ಹೀಗೆ ಅಂತ ಅನ್ಬಿಟ್ಟು ತಾರತಮ್ಯ ಮಾಡಬಾರದು ಪ್ರಿಯರೇ ನಮ್ಗೆಲ್ಲಾರು ಕೂಡ ಮನುಷ್ಯರ ಒಂದು ಗುಣ ಸ್ವಭಾವದಲ್ಲಿ ನಾವ್ ಇರೋದ್ರಿಂದ ಈ ಒಂದು ಶಾರೀರಿಕದಲ್ಲಿ ಬಲಹೀನತೆಗಳು ಆ ಬರುತ್ತೆ ಹೋಗುತ್ತೆ ಆದ್ರೆ ದೇವ್ರೊಬ್ರೇ ನ್ಯಾಯಾಧಿಪತಿ ಆಗಿದ್ದಾರೆ ಅವರು ಕರೆಕ್ಟ್ ಆಗಿ ಪ್ರತಿಯೊಬ್ಬನಲ್ಲೂ ಕೂಡ ನ್ಯಾಯನ ತೀರಿಸುವಂತರಾಗಿರ್ತಾರೆ ನಾವು ಅವರು ಹಾಗೆ ಅಂತ ಅನ್ಬಿಟ್ಟು ನಾವು ನ್ಯಾಯನ ತೀರ್ಸೋದು ಸರಿಯಲ್ಲ ನಾವು ಗುಣದಲ್ಲಿ ಮತ್ತೆ ಸಾಧಾರಣವಾದಂತ ಒಂದು ಮನಸ್ಥಿತಿಲಿ ಇದ್ದಿ ಮತ್ತು ಒಬ್ಬರನ್ನೊಬ್ಬರನ್ನ ನಾವು ಪ್ರೀತಿ ಮಾಡಿ ಸತ್ಯದಲ್ಲಿ ಒಬ್ಬರನ್ನೊಬ್ಬರನ್ನ ಎಚ್ಚೆತ್ತಿ ನಡೆಸಿ ಕೊಡ್ಕೊ ಕರ್ಕೊಂಡು ಹೋಗೋದು ತುಂಬಾ ಸೂಕ್ತ ಒಳ್ಳೇದು ಅಂದ್ಬಿಟ್ಟು ನಮ್ಗೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಸುಜಾತಾ ಸಿಸ್ಟರ್ ಡೇವಿಟ್ ರೀಡ್ ಮಾಡಿ ಓಕೆ ಏಸುವಿಗೆ ಪಾಪಗಳನ್ನು ಕ್ಷಮಿಸಲು ಹೇಗೆ ಸಾಧ್ಯ ನಾವು ಉತ್ತರಿಸುವುದೇನೆಂದರೆ ನಮ್ಮ ಸೃಷ್ಟಿಕರ್ತನು ಪಾಪ ಮತ್ತು ಅದರ ಕ್ಷಮಾಪಣೆಯ ವಿಷಯವನ್ನು ಹೇಗೆ ನಿಗದಿಪಡಿಸಿದ್ದಾನೆಂದರೆ ಏಸು ಒಬ್ಬ ಒಬ್ಬನಿಂದಲೇ ಅಥವಾ ಪರಲೋಕದ ತಂದೆಯು ಆತನ ಮೂಲಕವಾಗಿ ಅದನ್ನು ಕ್ಷಮಿಸಲು ಸಾಧ್ಯವಿರುವುದು ದೇವರು ಮಾಡಿರುವ ಏರ್ಪಾಟು ಎಷ್ಟು ನಿಶ್ಚಯವಾಗಿತ್ತೆಂದರೆ ತಂದೆ ದೇವರೂ ಸಹ ಪಾಪಗಳನ್ನು ಕ್ಷಮಿಸುವ ಅಧಿಕಾರದಿಂದ ತಾನು ಕೈಯನ್ನು ಹಿಂದೆಗೆದುಕೊಂಡಿರುವನು ಏಕೆಂದರೆ ಆತನು ಆದಾಮನ ಹಾಗೂ ಆತನ ಸಂತತಿಯ ವಿಷಯದಲ್ಲಿ ಪಾಪಕ್ಕೆ ಒಂದು ಖಚಿತವಾದ ಸಂಪೂರ್ಣವಾದ ಬದಲಿಸಲಾಗದ ಶಿಕ್ಷೆಯನ್ನು ವಿಧಿಸಿದ್ದಾನೆ ಆತನು ಇದನ್ನು ಬೇರೆ ವಿಧದಲ್ಲಿ ಮಾಡಬಹುದಿತ್ತು ಬಿದ್ದು ಹೋದ ದೇವದೂತರ ವಿಷಯದಲ್ಲಿ ನಡಕೊಂಡಂತೆ ಆತನು ಮಾನವ ಕುಲದವರ ವಿಷಯದಲ್ಲೂ ನಡಕೊಂಡು ಅವರಿಗೆ ನೇರವಾಗಿ ಮರಣದಂಡನೆಯನ್ನು ವಿಧಿಸದೆಯೇ ಕೆಲವು ರೀತಿಯ ನಿರ್ಬಂಧಗಳನ್ನು ಹಾಕಬಹುದಿತ್ತು ಆದರೆ ಒಂದು ಸಾರಿ ಮರಣದಂಡನೆ ವಿಧಿಸಿದಲ್ಲಿ ಯಾವುದರಿಂದಲೂ ಅದನ್ನು ಬದಲಿಸಲಾಗುವ ಬದಲಿಸುವುದಾಗಲಿ ಅಥವಾ ರದ್ದುಪಡಿಸುವುದಾಗಲಿ ಆಗದು ತನ್ನ ಸ್ಥಿರವಾದ ಆಜ್ಞಾ ವಿಧಿಗಳನ್ನು ಬದಲಿಸಲು ದೇವರಿಗೆ ಸಾಧ್ಯವಾಗದು ಆದರೆ ಮಾನವ ಕುಲದ ಮೇಲಿರುವ ನಿಶ್ಚಲವಾದ ತೀರ್ಪನ್ನು ನಿಗದಿತ ಸಮಯದಲ್ಲಿ ಹೇಗೆ ನಿಷೇಧಿಸಬಹುದೆಂಬ ಅಥವಾ ರದ್ದುಗೊಳಿಸಬಹುದೆಂಬ ಪೂರ್ಣ ಅರಿವಿ ಅರಿವಿನಿಂದಲೇ ಸೃಷ್ಟಿಕರ್ತನು ಅದನ್ನು ನೀಡಿದ್ದನು ಅಂದರೆ ಅದನ್ನು ಹಿಂದೆಗೆದುಕೊಳ್ಳುವ ಮೂಲಕವಾಗಿಲ್ಲದೆ ಅದಕ್ಕೆ ವಿಮೋಚಕನ ಮುಖಾಂತರ ಅದರಲ್ಲಿ ವಿಧಿತವಾದವುಗಳನ್ನು ಈಡೇರಿಸುವುದರ ಮೂಲಕವಾಗಿ ಅದನ್ನು ನೆರವೇರಿಸುವನು ಹೀಗೆ ದೇವರ ಯೋಜನೆಯಲ್ಲಿ ಕರ್ತನಾದ ಯೇಸುವು ಜಗದು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾಗಿ ಮಾಡಲ್ಪಟ್ಟಿದ್ದನು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇವರು ಮರಣದಂಡನೆಯ ತೀರ್ಪನ್ನು ವಿಧಿಸುವ ಮೊದಲೇ ತನ್ನ ಮನಸ್ಸಿನಲ್ಲಿ ಅದರಿಂದ ವಿಮೋಚಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದನು ಆ ಯೋಜನೆಯು ವಿಮೋಚನಾ ಕಾರ್ಯವನ್ನು ಅನಿವಾರ್ಯಗೊಳಿಸಿತು ಸಾಕ್ರೂ ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಆ ಈ ಒಂದು ವಿಚಾರನ ನಮ್ಗೆ ಕೂಲಂಕುಷವಾಗಿ ಸೌಧರ ನಮ್ಗೆ ತಿಳಿಸ್ತಾ ಇದಾರೆ ಒಂದು ವಿಚಾರ ಅಂತ ನಾವು ತಿಳ್ಕೊಬೇಕಾದ್ರೆ ಪ್ರಿಯರೇ ಯೇಸು ಸ್ವಾಮಿಗೆ ಪಾಪಗಳನ್ನ ಕ್ಷಮಿಸೋದು ಹೇಗೆ ಸಾಧ್ಯ ಅಂತ ಅನ್ಬಿಟ್ಟು ನಾವು ಯಾರ್ದಾದ್ರೂ ಒಬ್ಬರದಲ್ಲಿ ಪ್ರಶ್ನೆ ಮೂಡಿರಕ್ ಸಾಧ್ಯ ಯಾಕೆ ಅಂತಂದ್ರೆ ಸ್ವಾಮಿ ಸೃಷ್ಟಿಕರ್ತನಲ್ಲ ಅಂದ್ರೆ ತಂದೆಯ ದೇವರ ಒಂದು ಸರಿಸಮವಾದಂತ ರೀತಿಯಲ್ಲಿ ನಿಲ್ಲಕ್ ಸಾಧ್ಯವಿಲ್ಲ ಅವರ ಮಗನಾಗಿರೋಂಥವ್ರು ಇವರು ಅದ್ ಹೇಗೆ ಜ ಜಗತ್ತನ್ನೇ ಸೃಷ್ಟಿ ಮಾಡಿರೋ ತಂದೆಯ ದೇವರಲ್ ಕೈಯಲ್ಲಿ ಬಿಟ್ರೆ ಇನ್ಯಾರ ಕೈಯಲ್ಲೂ ಸಾಧ್ಯವಿಲ್ಲದೆ ಇರುವಂತ ಒಂದು ಪಾಪ ಕ್ಷಮಾಪರಣೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪ್ರಿಯರೇ ಒಬ್ಬ ವ್ಯಕ್ತಿಯಲ್ಲಿ ಪಾಪಾನೇ ತೆಗೆದ್ಬಿಟ ಅಂತಂದ್ರೆ ಅವನ್ಗೆ ಏನ್ ಗೊತ್ತಾ ನಿತ್ಯ ಜೀವ ಅಮರತ್ವ ಪದವಿ ಈಗ ಉದಾಹರಣೆ ನೋಡಿ ನಮ್ಗಿಲ್ಲೂ ಕೂಡ ಉದಾಹರಣೆ ನಮ್ಗಿಲ್ ಕೊಟ್ರು ಆ ಹಳೆ ಒಡಂಬಡಿಕೆಯಲ್ಲಿ ಏನ್ ನೇಮ ನಿಷ್ಠೆ ಕೊಟ್ಟಿದ್ರು ಈ ಧರ್ಮಶಾಸ್ತ್ರಗಳನ್ನೆಲ್ಲಾ ನೀವು ಕೈಗೊಂಡು ನಡೆದ್ಬಿಟ್ರೆ ನಿಮ್ಗೆ ಏನ್ ಕೊಡ್ತೀನಿ ಅಂತ ಹೇಳಿದ್ರು ಹ ಅಮರತ್ವ ಪದವಿನ ನಿತ್ಯ ಜೀವ ಅಮರತ್ವ ಕೊಡ್ತೀನಿ ಹ ಏನಂತ ಅಂದ್ರೆ ಅಮರತ್ವ ಪದವಿ ಪ್ರಿಯ ಸೋದರ ಮತ್ತು ಸೋದರ ಸೊ ಏನಂತ ಅಂತ ನಾವ್ ನೋಡ್ಬೇಕಾದ್ರೆ ಆಗ್ನೆಗಳನ್ನೆಲ್ಲ ಕೈಗೊಂಡ್ ನಡೆಯೋದು ಎಕ್ಸ ಉದಾಹರಣೆ ಏನಂತಂದ್ರೆ ಸಿಂಪಲ್ ಆಗಿ ನಾವ್ ತಿಳ್ಕೊಬೇಕಂದ್ರೆ ಪಾಪ ಮಾಡದೆ ದೇವರ ಒಂದು ಚಿತ್ತದ ಪ್ರಕಾರ ನಡೆಯೋದು ಅಂದ್ರೆ ಅನೀತಿ ವಿರುದ್ಧವಾದಂತ ಒಂದು ಕೆಲ್ಸಾನ ಮಾಡ್ದೆ ನೀತಿ ವಿರುದ್ಧವಾದಂತ ಒಂದು ಕೆಲ್ಸಾನ ಮಾಡ್ಕೊಂಡು ಹೋಗುವಂತ ವ್ಯಕ್ತಿಗೆ ಏನಾಗಿರುತ್ತೆ ನಿತ್ಯ ಜೀವ ಇದು ತಪ್ಪಾಗಿ ಮಾಡ್ಬಿಟ್ಟ ಅಂದ್ರೆ ಅವನು ಪಾಪಿ ಈ ಒಂದು ಪಾಪನ ಕ್ಷಮಾಪಣೆ ಮಾಡುವಂತ ಒಂದು ಶಕ್ತಿ ಆ ಏಸು ಕ್ರಿಸರ್ಗೊಡಕ್ ಸಾಧ್ಯ ಅದೇ ಯೇಸುಕ್ರ ಸ್ವಾಮಿ ಎಲ್ಲಾರ್ಗು ಕ್ಷಮಿಸೋದಕ್ ಸಾಧ್ಯ ಅಂತ ಯಾರಾದ್ರೂ ಪ್ರಶ್ನೆ ಹಾಕಿದ್ರೆ ಪ್ರಿಯರೇ ಸೋದ್ರು ತುಂಬಾ ಸರಳವಾದಂತ ರೀತಿಯಲ್ಲಿ ನಮ್ಗೆ ಉತ್ತರನ ಕೊಡ್ತಾ ಇದ್ರೆ ಯಾವ ರೀತಿ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೌದರ ಮತ್ತು ಸೌದರ್ಯರೇ ಜಕ್ಕುತ್ಪತ್ತಿಗಿಂತ ಮುಂಚಿತವಾಗೇನೆ ಅಂತ ನಾವ್ ನೋಡ್ಬೇಕಾದ್ರೆ ಅಂದ್ರೆ ಸೃಷ್ಟಿಯ ಆರಂಭದಲ್ಲೇನೆ ತಂದೆ ದೇವ್ರಿಗೆಲ್ಲಾ ಗೊತ್ತಿತ್ತು ಪಾಪ ಅಂದ್ರೇನು ಆ ನೀತಿ ಅಂದ್ರೆ ಏನು ಅನ್ಬಿಟ್ಟು ಈ ಒಂದು ವಿಧಾನದಲ್ಲಿ ಯಾರನ್ನಪ್ಪ ಸೃಷ್ಟಿ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ತನ್ನ ಮಗನಾಗಿರೋಂತ ಏಸು ಕ್ರಿಸ್ತರನ್ನ ಲೋಗೋ ಅಂತ ನಾವು ನೋಡ್ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅಂದ್ರೆ ಬಿಗಾಟನ್ ಸನ್ ಒನ್ ಅಂಡ್ ಓನ್ಲಿ ಆ ಮಗನಾಗಿರೋಂಥ ಏಸು ಕ್ರಿಸ್ತರು ಅವ್ರಲ್ಲ ನಿರ್ಮಾಣ ಮಾಡಿದ್ರು ಪ್ರಿಯ ಅದ್ರಲ್ಲಿ ಒಂದು ವಿಶೇಷವಾದಂತ ಒಂದು ಹುಡುಗ ಒಂದು ವರದಾನನು ಇಟ್ಟಿದ್ರು ಏನು ಅಂತ ನಾವು ನೋಡ್ಬೇಕಾದ್ರೆ ಸಮಸ್ತವಾದಂತ ಒಂದು ಸನ್ನಿವೇಶಕ್ಕೆ ತಕ್ಕಂತ ಒಂದು ಯೋಜನೆಯ ಪೂರ್ವಕವಾಗಿ ಕ್ರಿಸ್ತನ ಒಂದು ಆ ಕೆಲಸ ಕಾರ್ಯಗಳನ್ನ ಮತ್ತೆ ಯೋಜನೆಗಳನ್ನ ಅಳವಡಿಸಿದ್ರು ಈಗ ಹೇಗೆ ಉದಾಹರಣೆ ಈಗ ನೋಡಿ ನೀವೆಲ್ಲ ಒಂದು ಇಂಜಿನಿಯರಿಂಗ್ ಮಾಡಿದಿರಿ ಅನ್ಕೊಳ್ಳಿ ನೀವೊಂದು ಆ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಿದಿರಾ ಅನ್ಕೊಳ್ಳಿ ಎಕ್ಸಾಂಪಲ್ ಈಗ ಒಂದು ಏನೋ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಏನೋ ಒಂದು ಪ್ರೋಗ್ರಾಮ್ ಮಾಡ್ತೀರಾ ನೀವ್ ಏನ್ ಫೀಡ್ ಮಾಡ್ತೀರಾ ಅದನ್ನ ಮಾತ್ರ ಅದ್ ಎಕ್ಸ್ಪ್ಲೋರ್ ಮಾಡುತ್ತೆ ಅದೇ ತರಾನೇ ತಂದೆ ದೇವ್ರು ಯಾವ ರೀತಿ ಯೇಸು ಕ್ರಿಸ್ತರನ್ನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ತನ್ನ ನೇಹಮ ನಿಷ್ಠೆಗಳನ್ನೆಲ್ಲ ಇದೆಯಲ್ಲ ಸಂಪೂರ್ಣವಾದಂತ ಯೋಜನೆ ಭರಿತವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ ನಿರ್ಮಾಣ ಮಾಡಿದ್ರು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಸಂಪೂರ್ಣವಾಗಿ ಅಂದ್ರೆ ತಂದೆಯ ದೇವರ ಒಂದು ಸ್ಥಾನನೇ ಯೇಸು ಕ್ರಿಸ್ತರನಲ್ಲಿ ನೆಲೆ ಊರಿಸಿರೋದು ಅಂತ ಅರ್ಥ ಪ್ರಿಯರ ಅಂದ್ರೆ ತಂದೆಯ ದೇವ್ರ ಏನ್ ಆಲೋಚನೆ ಮಾಡ್ತಾರೋ ಆ ಒಂದ್ ಆಲೋಚನೆ ತಕ್ಕಂತೆ ರೀತಿಯಲ್ಲಿ ಯೇಸು ಕ್ರಿಸ್ತರ ನಡ್ಕೋತಾರೆ ಅದು ಹೊರತುಪಡಿಸಿ ಬೇರೆ ಮಾಡಲ್ಲ ಇದೇ ಒಂದು ಸ್ಥಾನ ನಮ್ಗೆ ನಿಮ್ಗೆ ಕೊಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ವಿ ನಾವು ಈ ತಂದೆಯ ದೇವ್ರ್ ಒಂದ್ ಹೇಳಿದ್ರೆ ನಾವ್ ಹತ್ ಇಪ್ಪತ್ ಮಾಡ್ತಿದ್ವಾ ಕೆಲ್ಸ ಇನ್ನು ಜಾಸ್ತಿನೇ ಮಾಡ್ತಾ ಇದ್ವಿ ಅಲ್ವಾ ಸೊ ಜಾಸ್ತಿ ಅಂದ್ರೆ ಒಂದು ಬೇರೆ ರೀತಿ ಏನೋ ಒಂದು ರೀತಿ ವಿಶೇಷವಾದಂತ ರೀತಿಯಲ್ಲಿ ತಪ್ಪಾದಂತ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಸನ್ನಿವೇಶದಲ್ಲಿ ನಾವ್ ಇರ್ತಿದ್ವಿ ಆದ್ರೆ ಯೇಸು ಆ ರೀತಿ ರೀ ಅವ್ರು ಸಂಪೂರ್ಣವಾಗಿ ಆ ಎಲ್ಲಾ ಅಧಿಕಾರಗಳಿದ್ರೂ ಕೂಡ ತಂದೆ ದೇವ್ರಿಗೆ ಅಧೀನನಾಗಿದ್ರು ಅಂದ್ರೆ ಏನ್ ಅರ್ಥ ಅಂತಂದ್ರೆ ಏನ್ ಸರ್ವೆಂಟ ಅಲ್ಲ ಅವ್ರ ಒಂದು ಪ್ರೇರೇಪಣೆ ಅವರ ಒಂದು ಒತ್ತಾಯ ಅವರ ಒಂದು ಪ್ರೇರೇಪಣೆ ಮತ್ತೆ ಅವರ ಒಂದು ಮನದಾಳದ ಒಂದು ಒತ್ತಾಯ ಏನಿರುತ್ತೋ ಅದನ್ನ ಮಾತ್ರ ನಿರ್ವಹಿಸ್ತಿದ್ರು ಹೊರ್ತು ಅದಕ್ಕಿಂತ ಮಿಗಿಲಾದಂತ ಏನೇ ಒಂದು ಕರ್ತವ್ಯನ ಏಸು ಕ್ರಿಸ್ರು ಮಾಡ್ತಾ ಇರ್ಲಿಲ್ಲ ಅದಕ್ಕೆ ತಂದೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಭೂಮಿ ಆಕಾಶ ಜೀವ ಜಲಗಳು ಆ ಜೀವ ರಾಶಿಗಳನ್ನೆಲ್ಲ ಉಂಟು ಮಾಡಿ ಅಂತ್ಯ ದಿನದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಂತಿಮ ಭಾಗದಲ್ಲಿ ಮನುಷ್ಯನ ಸೃಷ್ಟಿ ಮಾಡ್ತಾರೆ ಆ ದೇವ್ರ ಹೋಲಿಕೆ ಅಂದ್ರೆ ದೇವ್ರ ಒಂದ್ ಹೋಲಿಕೆ ಏನು ನಾಲ್ಕು ಗುಣಲಕ್ಷಣಗಳಿದೆಯಲ್ಲ ಆ ಒಂದ್ ಗುಣಲಕ್ಷಣಗಳ ಹೋಲಿಕೆ ಸರಿಯಾದಂತ ರೀತಿಯಲ್ಲಿ ಮನುಷ್ಯನ ನಿರ್ಮಾಣ ಮಾಡಿ ಆತ್ಮೀಯರೇ ಅವ್ರಲ್ಲಿ ಒಂದು ತಪ್ಪಾದಂತ ಮಾರ್ಗಕ್ಕೆ ಹೋಗ್ತಾರೆ ಅದು ಗೊತ್ತಿತ್ತು ತಂದೆಯ ದೇವ್ರಿಗೆ ಆದಿ ಆರಂಭ ಮಾಡಿದ್ರಲ್ಲ ಆಗ್ಲೇ ಅವ್ರು ಅಂತ್ಯ ಹೇಗಿರುತ್ತೆ ಅನ್ನೋದನ್ನೇ ನೋಡ್ಬಿಟ್ಟಿದ್ರು ಇದನ್ನೆಲ್ಲಾ ತಿಳಿದಂತ ತಂದೆಯ ದೇವ್ರು ಇದಕ್ಕೆಲ್ಲ ಕಾರಣಕರ್ತಾದರಾದಂತ ಏಸು ಕ್ರಿಸ್ತರನ್ನ ಸಿದ್ಧಪಡಿಸಿದ್ರು ಯಾಕೆ ಅಂತಂದ್ರೆ ತಂದೆ ದೇವರು ಇರುವಂತ ಒಂದು ಸ್ಥಾನಕ್ಕೆ ಏಸು ಕ್ರಿಸ್ತರು ಬರಬೇಕು ಅನ್ನೋದೇ ಒಂದು ದೇವರ ಒಂದು ಆಲೋಚನೆ ಆಗಿತ್ತು ಉದಾಹರಣೆ ಮನುಷ್ಯರಿಗೂ ಒಂದು ಒಂದು ಶೋಧನೆ ಏಸು ಕ್ರಿಸ್ತರಿಗೂ ಒಂದು ಶೋಧನೆ ಇದೊಂದು ನಾನು ನಿಮ್ಗೆ ಉದಾಹರಣೆ ಹೇಳ್ತಾ ಇರೋದು ಈಗ ನೋಡಿ ಮನುಷ್ಯಗೂ ಕೂಡ ಹೇಗೆ ದಿನನಿತ್ಯವಾದಂತ ಒಂದು ಶೋಧನೆ ಹೋರಾಟಗಳನ್ನ ಹೋರಾಡಿ ಜಯಶಾಲಿಗಳಾಗಿ ನಾವ್ ಹೇಗ್ ಬರ್ಬೇಕು ಅದೇ ರೀತಿ ಏಸು ಕ್ರಿಸ್ತರಿಗುನು ಕೂಡ ಏನಾಗಿತ್ತು ಅಂತಂದ್ರೆ ದೂತನಾಗಿದ್ರು ಆ ಆ ಎಕ್ಸಾಂಪಲ್ ಉದಾಹರಣೆ ನಾವು ನೋಡ್ಬೇಕಾದ್ರೆ ದೂತ ಅಂತ ಅನ್ಬಿಟ್ಟೆ ನಾವ್ ಹೇಳ್ಬೋದು ಏಸು ಕ್ರಿಸ್ತರನ್ನ ಆ ಓಕೆನಾ ಏಂಜಲಿಕ್ ಆಗಿದ್ರು ಅವರು ಅಮರತ್ವ ಪದವಿನ ಪಂದ್ಕೋಬೇಕು ಅಂತಂದ್ರೆ ಅವರ ಒಂದು ಕ್ಯಾರೆಕ್ಟರ್ ನ ತೋರಿಸ್ಬೇಕಾಗಿತ್ತು ಪ್ರಿಯ ಸೋದರ ಮತ್ತು ಸೋದರ ಲೈವ್ ಆಗಿ ಮನುಷ್ಯರ ಮಧ್ಯದಲ್ಲಿ ತೋರಿಸಿದ್ರು ಗುಣ ಸ್ವಭಾವಗಳನ್ನ ವ್ಯಕ್ತಪಡಿಸಿದ್ರು ಅದೇ ರೀತಿಯಲ್ಲಿ ಆದಾಮ ಮತ್ತೆ ಆ ಅವಳು ಮಾಡಿದಂತ ಒಂದು ಚಿಕ್ಕ ತಪ್ಪು ಅಂತ ನಾವು ನೀವು ಬಿಂಬಿಸ್ತೀವಿಲ್ಲಾ ಆ ಒಂದು ತಪ್ಪು ಅಪಾರವಾದಂತ ದೊಡ್ಡ ತಪ್ಪು ರೀ ಆ ಒಂದು ತಪ್ಪನ ಮಾಚಕ್ಕೆ ದೇವರ ಒಂದು ನೇಮಾನಿಷ್ಠಿಲ್ ಏನಿತ್ತು ಅಂತಂದ್ರೆ ಒಂದು ಜೀವಕ್ಕೆ ಒಂದು ಜೀವ ಕೊಡ್ಲೇಬೇಕಾಗಿತ್ತು ಆ ಒಂದು ಜೀವನ ಏಸು ಇದ್ದಂತ ಆ ಒಂದು ವಿಶೇಷವಾದಂತ ಒಂದು ಜೀವನ ಸಮವಾಗಿ ರಾನ್ಸಮ್ ಬಲಿಯಾಗಿ ಕೊಟ್ಬಿಟ್ರು ಪ್ರಿಯ ಸೋದರ ಮತ್ತು ಸೋದರಿ ಈ ಒಂದು ಸನ್ನಿವೇಶನ ಯೇಸುಕ್ರಿಸ್ತರು ಮಾಡ್ತಾರೆ ಅಂತ ಗೊತ್ತಿರೋ ಒಂದು ವಿಧಾನದಲ್ಲೇನೆ ತಂದೆ ದೇವರು ವಿಶೇಷವಾದಂತ ಅಧಿಕಾರವನ್ನ ಕೊಟ್ಟಿದ್ರು ಏನು ಅಂತಂದ್ರೆ ಪಾಪಗಳನ್ನ ಕ್ಷಮಿಸೋದು ಈ ಒಂದು ಪಾಪಗಳನ್ನ ಪಾಪಗಳನ್ನ ಕ್ಷಮಿಸೋದು ಆ ಮತ್ತೆ ಆ ತಪ್ಪನ ಮಾಡಬೇಡಿ ಅಂತ ಉದಾ ಹೇಳೋದು ಅವರ ಹೇಳ್ದಾಗೇನೆ ಅವರು ಕೂಡ ಏನ್ ಮಾಡ್ಕೊಳ್ಳೋರು ಪಾಪನ ಹಾಗೆ ಮಾಡಿ ನಡ್ಕೊಂಡ್ ಬಂದವರು ಉದಾಹರಣೆ ಹನ್ನೆರಡು ಜನ ಗಳು ಆ ಎಪ್ಪತ್ತು ಜನ ಶಿಷ್ಯಂದಿರ್ಗಳು ಐನೂರಕ್ಕೂ ಹೆಚ್ಚು ಮಂದಿ ಆದಂತ ಅನೇಕರು ಆ ಏಸು ಕ್ರಿಸ್ತರ ಅನುವಾಯಿಗಳು ಪ್ರಿಯ ಸೋದರ ಮತ್ತು ಸೋದರ ಅವರೆಲ್ರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ತನ್ನ ಜೀವನ ಇರೋವರೆಗುನು ಕೂಡ ಕ್ರಿಸ್ತನ್ಗಾಗಿ ಅವ್ರು ನಡೆದಿ ನೋಡಿದ್ರು ಈಗ ನಮಗೆ ನಿಮ್ಗೆಲ್ಲಾರ್ಗು ಒಂದು ವಿಶೇಷವಾದಂತ ಒಂದು ವರದಾನ ಇದೆ ಲಕ್ಷದ ನಲ್ವತ್ತ ನಾಲ್ಕು ಸಾವಿರ ಸದಸ್ಯರಿಗೂ ಕೂಡ ಒಂದು ವರದಾನ ಪ್ರಿಯ ಸೋದರ ಮತ್ತು ಸೋದರ ನಮ್ಮ ಪಾಪಗಳ್ನು ಕೂಡ ನಾವು ಕೇಳಿದ್ರೆ ಖಂಡಿತವಾಗ್ಲೂ ತಂದೆ ದೇವರು ಹೆಸರು ಕರ್ಸರು ಕ್ಷಮಿಸ್ತಾರೆ ಕ್ಷಮಿಸಿ ಅದಕ್ಕೆ ತಕ್ಕಂತ ಒಂದು ಶೋಧನೆಗಳನ್ನ ಜಯಿಸೋದಕ್ಕೆ ಅವಕಾಶಗಳನ್ನೂ ಕೂಡ ಏರ್ಪಾಟ್ ಮಾಡಿ ಆ ಒಂದು ಉತ್ತಿಂಗವಾದಂತ ಒಂದು ವರದಾನಕ್ಕೆ ಬರೋದಿಕ್ಕೆ ಸಾಧ್ಯವಾದಂತ ಒಂದು ಶಕ್ತಿನ ನಮ್ಗೆ ದಯಪಾಲಿಸ್ತಾರೆ ಸೊ ಇದ್ರಲ್ಲಿ ನಾವೆಲ್ಲರೂ ಕೂಡ ತ್ವರಿತ ಪಡೋದಿಕ್ಕೆ ನಾವು ಸಿದ್ಧರಾಗಿರೋಣ ಮುಂದಿನ ಒಂದು ಪ್ಯಾರನ್ನ ನಾವು ಅವರು ಮುಂದಿನ ಒಂದು ಪ್ಯಾರ ಯಾರು ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರ ಹ್ಮ್ ಯಾರು ಬಳಿ ಇದೆ ಟೆಕ್ಸ್ಟ್ ಬುಕ್ ಅನು ಸಿಸ್ಟರ್ ಡೇವಿಡ್ ರೀಡ್ ಮಾಡಿ ಸಿಸ್ಟರ್ ದೇವಾನುಗ್ರಹವು ಮುಂಚಿತವಾಗಿ ತೋರಿ ಬಂದಿರುವುದು ಕೇಳಿಸ್ತಾ ಇದೆಯಾ ನಮ್ಮ ನಮ್ಮ ಕರ್ತನಾದ ಯೇಸು ಲೋಕಕ್ಕೆ ಬಂದು ಮನುಷ್ಯನ ಪರವಾಗಿ ಈಡು ಬಲಿಯನ್ನು ಕೊಡುವ ಮೊದಲೇ ದೇವರು ತನ್ನ ಅನುಗ್ರಹವನ್ನು ಅಬ್ರಹಾಮನಿಗೆ ತೋರ್ಪಡಿಸಿದ್ದನೆಂದು ಇತರರು ನಮಗೆ ಒತ್ತಾಯಿಸಿ ಹೇಳಬಹುದು ನಮ್ಮ ಉತ್ತರವೇನೆಂದರೆ ಅದು ಹಾಗೆಯೇ ಇರುವುದು ಅಂದರೆ ದೇವಾನುಗ್ರಹವನ್ನು ಅಲ್ಲಿ ತೋರ್ಪಡಿಸಲಾಗಿತ್ತು ಆದರೆ ಅದನ್ನು ಹಾಗೆ ತೋರ್ಪಡಿಸಲಾದದ್ದು ಮುಂದೆ ಒಂದು ನಿಗದಿತ ಕಾಲದಲ್ಲಿ ಪಾಪಿಗಳ ಪರವಾಗಿ ಈಡನ್ನು ಕೊಡುವ ಉದ್ದೇಶವಿದ್ದ ಕಾರಣದಿಂದ ಹೀಗಿದ್ದರೂ ಅಲ್ಲಿ ಅನುಗ್ರಹವಾದುದು ಪಾಪಗಳನ್ನು ಅಳಿಸಿಬಿಡುವ ವಿಷಯವಾಗಿರಲಿಲ್ಲ ಇಲ್ಲ ಈಡನ್ನು ಕೊಡುವುದಕ್ಕೆ ಮುಂಚಿತವಾಗಿ ಇದನ್ನು ಮಾಡಲು ಸಾಧ್ಯವಿರಲಿಲ್ಲ ಮೈಮೆ ಹೊಂದಿದ ವಿಮೋಚಕನ ಮೂಲಕ ಆಗ್ತಾ ಇದೆ ನಿಮ್ಮ ನಡೆದವರೆಲ್ಲರೂ ದೇವರಲ್ಲಿರುವ ಹೌದಾ ತುಂಬಾ ಆಗ್ತಾ ಇದೆ ಸಿಸ್ಟರ್ ನಿಮ್ಮ ಆಡಿಯೋ ಡೇವಿಡ್ ಸ್ಟಾರ್ಟಿಂಗ್

ದೇವಾನುಗ್ರಹವು ಮುಂಚಿತವಾಗಿ ತೋರಿ ಬಂದಿರುವುದು ನಮ್ಮ ಕರ್ತನಾದ ಯೇಸುವು ಲೋಕಕ್ಕೆ ಬಂದು ಮನುಷ್ಯನ ಪರವಾಗಿ ಈಡು ಬೆಲೆಯನ್ನು ಕೊಡುವ ಮೊದಲೇ ದೇವರು ತನ್ನ ಅನುಗ್ರಹವನ್ನು ಅಬ್ರಹ್ಮನಿಗೆ ತೋರ್ಪಡಿಸಿದನೆಂದು ಇತರರು ನಮಗೆ ಒತ್ತಾಯಿಸಿ ಹೇಳಬಹುದು ನಮ್ಮ ಉತ್ತರವೇಂದರೆ ಅದು ಹಾಗೆಯೇ ಇರುವುದು ಅಂದರೆ ದೇವಾನುಗ್ರಹವನ್ನು ಅಲ್ಲಿ ತೋರ್ಪಡಿಸಲಾಗಿತ್ತು ಆದರೆ ಅದನ್ನು ಹಾಗೆ ತೋರ್ಪಡಿಸಲಾದದ್ದು ಮುಂದೆ ಒಂದು ನಿಗದಿತ ಕಾಲದಲ್ಲಿ ಪಾಪಿಗಳ ಪರವಾಗಿ ಈಡನ್ನು ಕೊಡುವ ಉದ್ದೇಶವಿದ್ದ ಕಾರಣದಿಂದ ಹೀಗಿದ್ದರೂ ಅಲ್ಲಿ ಅನುಗ್ರಹವಾದುದು ಪಾಪಗಳನ್ನು ಅಳಿಸಿಬಿಡುವ ವಿಷಯವಾಗಿರಲಿಲ್ಲ ಇಲ್ಲ ಈಡನ್ನು ಕೊಡುವುದಕ್ಕೆ ಮುಂಚಿತವಾಗಿ ಇದನ್ನು ಮಾಡಲು ಸಾಧ್ಯವಿರಲಿಲ್ಲ ಮಹಿಮೆ ಹೊಂದಿದ್ದ ವಿಮೋಚನ ವಿಮೋಚಕನ ಮೂಲಕವಾಗಿ ದೇವರು ಇದನ್ನು ನೆರವೇರಿಸುವನು ಪೂರ್ವಕಾಲದಲ್ಲಿ ಯೋಗ್ಯರಾಗಿ ನಡೆದವರೆಲ್ಲರೂ ದೇವರಲ್ಲಿರುವ ತಮ್ಮ ನಂಬಿಕೆಯು ತಮ್ಮನ್ನು ಯೋಗ್ಯರೆಂದು ಸಮರ್ಥನೆ ಮಾಡಿ ನಿರ್ಣಯಿಸಿದ ಪ್ರಮಾಣದಲ್ಲಿ ದೇವಾನುಗ್ರಹವನ್ನು ಹೊಂದಿರುವ ಸಂಭವವಿತ್ತು ಅಲ್ಲದೆ ತಾನು ವಿಮೋಚಕನ ಮೂಲಕವಾಗಿ ಈಡೇರಿಸಲಿರುವ ತನ್ನ ಉದ್ದೇಶಕ್ಕೆ ಕೇವಲ ಸಮ್ಮತವಾಗುವಂತ ಅನುಗ್ರಹಗಳನ್ನೇ ದೇವರು ಅವರಿಗೆ ಅಂದು ದಯಪಾಲಿಸಲು ಸಾಧ್ಯವಿತ್ತು ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ದೇವರ ಒಂದು ಅನುಗ್ರಹ ಇದೆಯಲ್ಲ ಅದು ಏನಾಗಿದೆ ಅಂತಂದ್ರೆ ಮುಂಚಿತವಾಗಿಯೇನೆ ತೋರಿಸ್ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಮಗೆ ಹೇಳ್ತಾ ಇದಾರೆ ಯಾವ ರೀತಿ ಅಂತಂದ್ರೆ ಇದು ಯಾವ ಒಂದು ಕಾಲಘಟ್ಟದವರಿಗೆ ಹೇಳ್ತಾ ಇರೋದು ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಈಗ ಕೃಪಾ ಕಾಲದಲ್ಲಿ ಸುವಾರ್ತೆ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ವಾಸಿಸ್ತಿರೋ ಅಂತ ಪಾದ ಭಾಗಕ್ಕಾಗಿ ಹೋರಾಟ ಪಡ್ತಿರೋಂತ ಚಿಕ್ಕ ಹಿಂಡಿನ ಒಂದು ಕಾಲದಲ್ಲಿ ನಮ್ಗೆ ಹೇಳ್ತಾ ಇರೋದು ಪ್ರಿಯ ಸೋದರ ಮತ್ತು ಸಹೋದರಿಯರೇ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ದೇವರ ಒಂದು ಅನುಗ್ರಹ ಹೇಗಿತ್ತು ಅಂತ ನಾವ್ ನೋಡ್ಬೇಕಾದ್ರೆ ಉದಾಹರಣೆನೆ ಕೊಟ್ಬಿಟ್ಟಿದ್ರು ಯಾರ ಒಂದು ಉದಾಹರಣೆ ಅಬ್ರಹಾಮನ ಒಂದು ಚರಿತ್ರೆಯಲ್ಲಿ ಇತ್ತಲ್ಲ ಆ ಒಂದು ಉದಾಹರಣೆನೆ ಅದೇ ಉದಾಹರಣೆನ ನಮ್ಮ ನಿಮ್ಮ ಒಂದು ಜೀವನದಲ್ಲೂ ಅಳವಡಿಸ್ಕೊಳ್ಳಿ ಅಂತ ಅನ್ಬಿಟ್ಟೆ ಕೊಟ್ಟಿದ್ದಾರೆ ಏ ಯಾವ ರೀತಿ ಯಾವ ಪಾಠದ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಹೇಗೆ ತಂದೆ ದೇವರು ಅಬ್ರಹಾಮನ ಸಂಗಡ ಮಾತನಾಡಿ ತನ್ನ ಮಗನ ಬಲಿನ ತಕೋ ಕೊಡು ಅಂತ ಕೇಳಿದ್ರು ಅದೇ ರೀತಿ ಸಪೋಸ್ ಏನಾದ್ರು ಬಲಿ ತಗೋಬಿಟ್ಟಿದ್ರು ಕೂಡ ಆತನ ಮಗನ್ನ ಮತ್ತೆ ಪುನರುತ್ಥಾನದಲ್ಲಿ ತೋರ್ಪಡಿಸ್ತಿದ್ರು ಆ ರೀತಿನೇ ಪ್ರಿಯ ಸೋದರ ಮತ್ತು ಸೋದರರೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನಗಳಿಗೂನು ಕೂಡ ಆ ಕ್ರಿಸ್ತನ ಬಗ್ಗೆ ಅಂದ್ರೆ ತನ್ನ ಮಗನ ಒಂದು ಗೋಚರದ ಬಗ್ಗೆ ಮತ್ತೆ ತನ್ನ ಮಗನು ಮತ್ತೆ ತಂದೆಯ ದೇವರು ಏಕೈ ಐಕ್ಯತೆ ಬಗ್ಗೆ ತಿಳ್ಕೊಳ್ಳಿ ಪ್ರತಿಯೊಬ್ರು ಕೂಡ ಅರ್ಥ ಪಡಿಸ್ಕೊಂಡು ದೇವರ ಒಂದು ಸಂಕಲ್ಪದಲ್ಲಿ ಮೇರೆಗೆ ಎಲ್ರು ಕೂಡ ಬರ್ಲಿ ಈಡು ಬಲಿ ಒಂದು ಮಹತ್ವ ಇದೆಯಲ್ಲ ಅದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ದೇವರ ಒಂದು ಚಿತ್ತಾಗಿತ್ತು ಪ್ರಿಯ ಸಹೋದರ ಮತ್ತು ಸೋದರ ಬೈಬಲ್ ಸ್ಟೂಡೆಂಟ್ಸ್ ಮತ್ತೆ ಯಾರು ಏಸು ಕ್ರಿಸ್ತರ ನಂಬಿ ಆತನ ವಾಕ್ಯದಲ್ಲಿ ದುಡುವಾದಂತ ಒಂದು ನಂಬಿಕೆನ ಇಟ್ಕೊಂಡಿರುವಂತ ಎಲ್ಲಾ ಸೋದರ ಸೋದರ ಪ್ರಪಂಚದಲ್ಲಿ ಇರೋರ್ಗೆ ಎಲ್ಲಾರ್ಗು ಕೂಡ ಮುಖ್ಯವಾದಂತ ಒಂದು ಡಾಕ್ಟ್ರಿನ್ ಏನು ಅಂತ ನಾವು ನೋಡ್ಬೇಕಾದ್ರೆ ರಾಜ್ ಸಂಪ್ರಿಯ ಸೋದರ ಮತ್ತು ಸೋದರ ಈಡುಬಲಿ ಏಸು ಕ್ರಿಸ್ತರು ಯಾಕೆ ಭೂಲೋಕಕ್ಕೆ ಬರ್ಬೇಕಾಗಿತ್ತು ಯಾಕೆ ತನ್ನ ಪ್ರಾಣನ ಕೊಡ್ಬೇಕಾಗಿತ್ತು ಯಾಕೋಸ್ಕರ ಆದಾಮನ್ಗೋಸ್ಕರ ಇಷ್ಟೆಲ್ಲಾ ಅವ್ರ ಪ್ರಯಾಸ ಪಡ್ಬೇಕಾಗಿತ್ತು ಅನ್ನೋ ಒಂದು ಈ ಒಂದು ಡೌಟ್ ಇದೆಯಲ್ಲ ಇದನ್ನ ದೇವರು ಪ್ರಪ್ರಥಮ ಬಾರಿಗೆ ನಮ್ಗೆ ನಿಮ್ಗೆ ಗೋಚರಿಸ್ತಾ ಇದಾರೆ ಪ್ರಿಯರೇ ಈ ಒಂದು ವಿಚಾರನ ಆ ಮೂಲವಾಗಿ ಕ್ರಿಸ್ತನ ಕಾಲದಲ್ಲಿ ಅಂದ್ರೆ ಸುಮಾರು ಎರಡ್ ಸಾವಿರ ವರ್ಷ ಹಿಂದ್ಗಡೆ ಹೆಸರು ಕ್ರಿಸ್ತರು ಬಂದಿದ್ರಲ್ಲಾ ಆ ಒಂದು ಕಾಲಘಟ್ಟದಲ್ಲಿ ಇರೋರ್ಗೆ ಗೊತ್ತಿತ್ತು ಅದಾದ ನಂತರ ಡಾರ್ಕೇಜಸ್ ಅಲ್ಲಿ ಇರೋರ್ಗೆ ಯಾರ್ಗೂ ಕೂಡ ಗೊತ್ತಾಗ್ಲಿಲ್ಲ ರೀ ಗೊತ್ತಾಗಿದೆ ಯಾರಿಗೆ ಅಂತ ನಾವ್ ನೋಡ್ಬೇಕಾದ್ರೆ ಪಾದ ಭಾಗದಲ್ಲಿರುವಂತ ಸೌದರ ಸೌಧರಗಳಿಗೆ ಅರ್ಥ ಆಗ್ತಾ ಇರೋದು ಅಂದ್ರೆ ಸಂಪೂರ್ಣ ಮಾಹಿತಿ ಆ ಸಂಪೂರ್ಣವಾದಂತ ಒಂದು ಸನ್ನಿವೇಶ ಆ ರ್ಯಾನ್ಸಮ್ ಬಗ್ಗೆ ಸಂಪೂರ್ಣವಾದಂತ ಒಂದು ಸನ್ನಿವೇಶ ಮತ್ತೆ ಅದಕ್ಕೆ ಅನುಗುಣವಾದಂತ ಒಂದು ವಿಚಾರಗಳನ್ನ ತಿಳ್ಕೊಳುವಂತ ಸನ್ನಿವೇಶ ನಮಗ್ ಕೊಟ್ಟಿದ್ದಾರೆ ಇಂತ ಅನುಗ್ರಹ ಇಂತ ಪ್ರೀತಿ ತಂದೆ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತಂದ್ರೆ ಏನೋ ಒಂದು ಆ ಏನೋ ಒಂದು ರೀತಿಯ ನಮ್ಮ ಎಲ್ಲರ ಒಂದು ಹಿತ ಹಿತ ದೃಷ್ಟಿಗೋಸ್ಕರನೇ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ವಿಮೋಚನೆಯನ್ನ ತಿಳ್ಕೊಳ್ಳೋಂತ ಪ್ರತಿಯೊಬ್ಬ ಸೋದರ ಸೋದರಿಗೂ ಕೂಡ ಕ್ರಿಸ್ತನು ತಗೊಂಡಂತ ಒಂದು ಕಷ್ಟಕರವಾದಂತ ಒಂದು ಹಾದಿ ಬಗ್ಗೆ ಅರ್ಥ ಆಗ್ಲಿ ತಂದೆಯ ದೇವರು ತನ್ನ ಯೋಜನೆ ಬಿಟ್ಟು ಬೇರೆ ಏನೂ ಕೂಡ ಮಾಡೋದಕ್ಕವ್ರು ಹಿಂಜರಿಯೋದಿಲ್ಲ ಅನ್ನೋದನ್ನ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರನೇ ಪ್ರಿಯರೇ ಈ ಒಂದ್ ಅನುಗ್ರಹನ ನಮ್ಗೆ ಈಗ ಗೋಚರಿಸ್ತಾ ಇದಾರೆ ಯಾಕೆ ಅಂತಂದ್ರೆ ತಂದೆಯ ದೇವ್ರು ತನ್ನ ಮಗನ ಕಳ್ಕೊಳ್ಳೋಕೂ ರೆಡಿ ಆಗಿದ್ರು ಯಾಕೆ ಆ ದೇವರ ಒಂದು ನೀತಿ ನಿಯಮನ ಉಲ್ಲೇ ಉಲ್ಲಂಘನೆ ಆಗದೇ ಇರ್ಲಿ ಅನ್ನೋದಕ್ಕೋಸ್ಕರ ಏಸು ಕ್ರಿಸ್ತರು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ತಂದೆಯ ದೇವ್ರನ್ನ ಪ್ರೀತಿ ಮಾಡಿದ್ರು ಅದಕ್ಕೋಸ್ಕರನೇ ತನ್ನ ಪ್ರಾಣನೇ ತಂದೆ ದೇವ್ರಿಗೆ ಸಮರ್ಪಿಸ್ಬಿಟ್ರು ಈ ಒಂದು ವಿಶೇಷವಾದಂತ ಒಡನಾಟ ಮತ್ತೆ ಒಡಬಂಧನ ಇದೆಯಲ್ಲ ಇದನ್ನ ನಮ್ಮಲ್ಲಿ ನಿಮ್ಮಲ್ಲಿ ನೆಲೆ ಹೂರ್ಲಿ ಅನ್ಬಿಟ್ಟೆ ನಮ್ಗೆ ಇಲ್ಲಿ ತೋರಿಸ್ತಾ ಇರೋದು ಪ್ರಿಯರೇ ಇಂತ ಒಂದು ವಿಶೇಷವಾದಂತ ಒಂದು ಪ್ರೀತಿನ ನಾವು ದೃಢಪಡಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೇಕು ನಮ್ಮ ಒಂದು ಜೀವನ ಶೈಲಿಲಿ ಮುಂದಿನ ಒಂದು ಪ್ಯಾರನ್ನ ನಾವು ಓದಿ ಇನ್ನು ಅರ್ಥ ಮಾಡ್ಕೊಳ್ಳುವಂತವ್ರು ಆಗಿರೋಣ ನೆಕ್ಸ್ಟ್ ಪ್ಯಾರ ಯಾರು ಬಳಿ ಇದೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ತೀರಾ ಇಲ್ಲಾಂದ್ರೆ ಹಂಗೆ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ ಓದ್ತೀನಿ ಅಂತ ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ರೈಟ್ ಕಮಲಮ್ಮ ಸಿಸ್ಟರ್ ನಿಂಬಳಿ ಇಲ್ವಾ ಟೆಕ್ಸ್ಟ್ ಬುಕ್ ಇಲ್ಲ ಓಕೆ நானೇ ಓದುತ್ತೇನೆ ಬ್ರದ ಹ ಸಿಸ್ಟರ್ ಮೋಶೆ ಧರ್ಮಶಾಸ್ತ್ರದಲ್ಲಿ ಸೂಚಿತವಾಗಿರುವ ಪಾಪಗಳು ದೇವರು ಇಸ್ರಾಯೇಲ್ ಜನ ಜನಾಂಗದವರಿಗೆ ಧರ್ಮಶಾಸ್ತ್ರದ ಮೂಲಕವಾದ ಒಡಂಬಡಿಕೆಯಲ್ಲಿ ಕೆಲವು ರೀತಿಯಲ್ಲಿ ಹಾಗೂ ಕೆಲವು ಪ್ರಮಾಣದಲ್ಲಿ ಕ್ಷಮೆಯನ್ನು ಏರ್ಪಡಿಸಿ ಆ ಒಡಂಬಡಿಕೆಯ ಮಧ್ಯಸ್ಥನಾದ ಮೋಶೆ ಮೂಲಕ ಮರುಸಂಧಾನವಾಗುವಂತೆ ಮಾಡಿದನು ಈ ಏರ್ಪಾಡಿನಲ್ಲಿ ವರ್ಷ ವರ್ಷವೂ ಅರ್ಪಣೆಯಾಗುವ ದೋಷ ಪರಿಹಾರ ಯಜ್ಞವು ಹೊಸ ಒಡಂಬಡಿಕೆಯ ಹಾಗೂ ಅದರ ಮಧ್ಯಸ್ಥಾನನಾದ ಕ್ರಿಸ್ತನ ಮೂಲಕವಾಗಿ ಮುಂದೆ ಬರಲಿರುವ ಆಶೀರ್ವಾದಗಳಿಗೆ ಒಂದು ಸಂಕೇತವೂ ಒಂದು ಛಾಯೆಯೂ ಹಾಗೂ ಒಂದು ನಿರ್ದೇಶನವೂ ಆಗಿತ್ತು ಒಂದು ಜನಾಂಗವಾಗಿ ಇಸ್ರಾಯೇಲರು ತಮ್ಮ ಪಿತೃಗಳು ಮಾಡಿದಂತೆ ನಂಬಿಕೆ ಮೂಲಕವಾಗಿ ಒಂದು ನಿಗದಿತ ಪ್ರಮಾಣದಲ್ಲಿ ದೇವರ ಅನುಗ್ರಹಗಳನ್ನು ಅನುಭವಿಸುತ್ತಿದ್ದರು ಆದರೂ ಆ ಮೂಲಕವಾಗಿ ಅವರು ತಮ್ಮ ಪಾಪಗಳನ್ನು ಅನಿಸಿಕೊಳ್ಳುವಂತಾಗಲು ಸಾಧ್ಯವಾಗಲಿಲ್ಲ ಬದಲಾಗಿ ಅಪೋಸ್ತರನ್ನು ಸೂಚಿಸಿ ಹೇಳಿರುವಂತೆ ಇಸ್ರಾಯೇಲರ ಯಜ್ಞಗಳು ಹಾಗೂ ದೋಷ ಪರಿಹಾರದ ಅರ್ಪಣೆಗಳ ಮೂಲಕವಾಗಿ ಎಂದೂ ನಿಜವಾದ ರೀತಿಯಲ್ಲಿ ಪಾಪಗಳನ್ನು ತೆಗೆದು ಹಾಕ ತೆಗೆದು ಹಾಕ ಹಾಕಲಾಗಲಿಲ್ಲ ಆದರೆ ಅವುಗಳು ಮುಂದೆ ಬರುವ ಉತ್ತಮವಾದ ಯಜ್ಞಾರ್ಪಣೆಗಳಿಗೆ ಕೇವಲ ಛಾಯೆಗಳಾಗಿದ್ದವು ಆ ಉತ್ತಮವಾದ ಯಜ್ಞಾರ್ಪಣೆಗಳ ಮೂಲಕವಾಗಿ ಪಾಪಗಳು ನಿಜವಾದ ರೀತಿಯಲ್ಲಿ ರದ್ದು ಮಾಡಲ್ಪಟ್ಟು ಕರೆಯದಾಗಿ ಅದನ್ನು ಅಳಿಸಿ ಹಾಕಲಾಗುವುದು ಇಬ್ರಿಯ ಹತ್ತು ಒಂದು ನಾಲ್ಕು ಅಪೋಸ್ತಲರ ಕೃತ್ಯಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಸೂಚಿತವಾಗಿರುವ ಪಾಪಗಳು ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿ ಪಡಿಸ್ತಾ ಇದಾರೆ ಏನಿದು ಮೋಶೆ ಧರ್ಮಶಾಸ್ತ್ರದಲ್ಲಿ ಅಂತ ನಾವು ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರ ಐದು ಕಾಂಡಗಳಲ್ಲಿ ನಮ್ಗೆ ಪ್ರಮುಖವಾಗಿ ಮೋಶೆ ಕೊಟ್ಟಂತ ಒಂದು ತೋರ ಅಂತ ಅಂದ್ಬಿಟ್ಟು ಕರಿತೀವಿ ಅದನ್ನ ಹ್ಮ್ ಸೊ ಆ ಒಂದು ಐದು ಬುಕ್ಗಳನ್ನ ನಾವು ತರ್ಜಮೆ ಮಾಡಿದಾಗ ಪ್ರಮುಖವಾಗಿ ಅದೆಲ್ಲನು ಕೂಡಲಾ ಏನ್ ಯಾವ್ದ್ರಲ್ಲಿ ಇತ್ತು ಅಂದ್ರೆ ಸ್ಕ್ರೋಲ್ ಅಂದ್ರೆ ಯಾವ ತರ ಅಂತಂದ್ರೆ ಸು ಒಂದು ಸ್ಕ್ರೋಲ್ ಎಲ್ಲ ಕಿನ್ ನೋಡಿರ್ತಾರಲ್ವಾ ಆ ಹಳೆ ಕಾಲದಲ್ಲೆಲ್ಲ ಹೇಗಿರುತ್ತೆ ಒಂದು ಚರ್ಮದಲ್ಲಿ ಎಲ್ಲ ಬರ್ದಿ ಆ ಪ್ರಾಣಿ ಚರ್ಮಗಳಲ್ಲಿ ಇರತ್ತಲ್ಲ ಅದ್ರೆಲ್ಲ ಬರೆದಿ ನೀಟಾಗಿ ಸುತ್ತಿ ಸ್ಕ್ರೋಲ್ ಅಲ್ಲಿ ಬಡ್ದು ಮಡಗಿರುವಂತ ಒಂದು ಪುಸ್ತಕಗಳನ್ನೇ ಈ ಐದು ಕಾಂಡಗಳು ಧರ್ಮಶಾ ಆದಿಕಾಂಡ ವಿಮೋಚನಾ ಕಾಂಡ ಯಾಜಕ ಕಾಂಡ ಧರ್ಮೋಪದೇಶ ಕಾಂಡ ಅರಣ್ಯ ಕಾಂಡ ಇದನ್ನ ತೋರ ಅಂತ ಕರೀತಾರೆ ಪ್ರಿಯರೇ ಈ ಒಂದು ತೋರ ನಮ್ಗೆ ಮುಖ್ಯವಾಗಿ ಈ ಒಂದು ತೋರನ್ನ ಯಾರಪ್ಪ ಫಾಲೋ ಮಾಡ್ತಾ ಇದ್ರು ಅಂತಂದ್ರೆ ಇಸ್ರೇಲ್ ಜನಾಂಗದವರು ಅದು ಬಿಟ್ಟು ಬೇರೆ ಯಾರಾದ್ರೂ ಮಾಡ್ತಿದ್ರ ಅಂತಂದ್ರೆ ಬೇರೆ ಎಲ್ರು ಅನ್ಯರು ಇಲ್ಲ ಹೆಚ್ಚು ಕಮ್ಮಿ ಹಿಂದೆ ಹೆಚ್ಚು ಕಮ್ಮಿ ಎಷ್ಟು ವರ್ಷದ ಸಾವಿರ ವರ್ಷದ ಹಿಂದೆ ಮಾತನ್ನ ನಾನ್ ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಆತ್ಮೀಯರೇ ಈಗ ಹೆಚ್ಚು ಕಮ್ಮಿ ನಾವು ಆರ್ ಸಾವಿರದ ನೂರ ಐವತ್ ವರ್ಷದ ಒಳಗೆ ನಾವು ಬಂದ್ಬಿಟ್ಟಿದೀವಿ ಆ ದಾಮ್ ಜನಿಸಿ ಆದಾಮ ಮತ್ತೆ ಅವಳು ಇಬ್ರು ಕೂಡ ಅವರಿಂದ ಬಂದಂತ ಸಂತತಿಯಿಂದ ಇಲ್ಲಿವರೆಗೂ ಆರ್ ಸಾವಿರದ ನೂರ ಐವತ್ ವರ್ಷಗಳಾಗ್ಬಿಟ್ಟಿದೆ ಆದ್ರೆ ಪ್ರಿಯ ಸಹೋದರ ಮತ್ತು ಸಹದರ್ಯರೆ ನಮಗೆ ಆ ಮೋಶೆ ಯಾವಾಗಪ್ಪ ಬಂದಿದ್ದು ಅಂತ ನಾವ್ ನೋಡ್ಬೇಕಾದ್ರೆ ಆದಾಮನ್ಗೂ ಮತ್ತೆ ಮೋಶೆಸ್ಗುನು ಹೆಚ್ಚು ಕಮ್ಮಿ ಎರಡ್ ಸಾವಿರ ವರ್ಷ ಡಿಫರೆನ್ಸ್ ಇತ್ತು ಎರಡ್ ಸಾವಿರ ವರ್ಷಗಳ ಆದ ನಂತರನೇ ಮೋಶೆ ಬಂದಿದ್ದು ಪ್ರಿಯ ಸೋದರ ಮತ್ತು ಸೋದರ್ಯರ ಉದಾಹರಣೆ ಈ ಒಂದು ಧರ್ಮಶಾಸ್ತ್ರ ಆಗ್ನ ವಿಧಿಗಳು ಇದು ಬಂದು ಎಷ್ಟು ವರ್ಷ ಆಗಿದೆ ಅಂತಂದ್ರೆ ಸುಮಾರು ನಾಕ್ ಸಾವಿರದ ನೂರ ಐವತ್ತು ವರ್ಷದ ಹಿಂದಗಡೆ ಈ ಒಂದು ಆಜ್ಞೆಗಳನ್ನ ಫಸ್ಟ್ ದೇವ್ರು ಯಾರು ಕೊಟ್ರು ಅಂತಂದ್ರೆ ಇಸ್ರೇಲ್ ಜನರು ಕೊಟ್ರು ಅಂದ್ರೆ ದೇವ್ರು ಆರ್ಸ್ದಂತ ಚೊಚ್ಚ ಮ ಚೊಚ್ಚ ಮಕ್ಕಳಾಗಿರುವಂತ ಇಸ್ರೇಲ್ ಜನರು ಅಂದ್ರೆ ಅಬ್ರಾಹಮನ ಸಂತತಿಯವರು ಅಬ್ರಾಂ ಇಂದ ಇಸಾಕ್ ಇಸಾಕ್ ಇಂದ ನಾವ್ ನೋಡ್ಬೇಕಾದ್ರೆ ಆಮೇಲೆ ಯಾರೇ ಇಸಾಕ್ ಬರ್ತಾರೆ ಅವರಾದ್ಮೇಲೆ ನಾವು ನೋಡ್ಬೇಕಾದ್ರೆ ಅಹ್ ಇನ್ನು ಅನೇಕ ಜನರು ಬರ್ತಾರೆ ಅನೇಕ ಜನ ಸಂತತಿಗಳೆಲ್ಲ ಬಂದು ಇಡೀ ಇಸ್ರೇಲ್ ನೆಲ್ಲ ಕೂಡ ಆಡಳಿತ ಮಾಡಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇವರು ಮಾತ್ರ ಪ್ರಮುಖವಾಗಿ ದೇವ್ರ ಮಕ್ಕಳಾಗಿರುವಂತವ್ರು ಅವರು ಇನ್ನು ಬಿಟ್ಟು ಬೇರೆ ಇನ್ ಯಾವ್ದೇ ಮನುಷ್ಯರು ಯಾವುದೇ ಒಂದು ಜನಾಂಗದವ್ರೆಲ್ರು ಕೂಡ ಏನಾಗಿದ್ರು ಅನ್ಯ ಜನರು ಅವರೆಲ್ಲ ಅವ್ರದೇ ಆದಂತ ಒಂದು ಆ ರೀತಿಯಲ್ಲಿ ಬದುಕ್ತಾ ಇದ್ರು ಪ್ರಿಯರೇ ಆದ್ರೆ ಈ ಒಂದು ಜನಾಂಗಕ್ಕೆ ಮಾತ್ರ ಮಾತ್ರ ಪರ್ಟಿಕ್ಯುಲರ್ ಇದೇ ತರ ಬದುಕ್ಬೇಕು ನೀವು ಈ ರೀತಿನೇ ಇರ್ಬೇಕು ನೀವು ರಹಿತವಾಗಿ ನೀವು ಇರ್ಬೇಕು ಅಂತ ಅಂದ್ಬಿಟ್ಟು ಒಂದು ಆಜ್ಞೆಗಳನ್ನೆಲ್ಲ ಕೊಟ್ಬಿಟ್ರು ತಪ್ಪಾಗಿ ಏನಾದ್ರು ಮಾಡ್ಬಿಟ್ರು ಅಂತಂದ್ರೆ ಅವ್ರಿಗೆ ಕ್ಷಮಾಪರಣೆ ಹೇಗಿತ್ತು ಅಂತಂದ್ರೆ ವರ್ಷಕ್ಕೊಂದು ಸಾರಿ ಪ್ರಿಯ ಸೋದರ ಮತ್ತು ಸೋದರರೇ ಆ ಯಾಜಕ ಮಹಾಯಾಜಕ ಎಲ್ರು ಸೇರಿ ಆ ಒಂದು ಯಜ್ಞಗಳನ್ನ ಕೊಟ್ಟಿ ರಕ್ತನ ಸಮರ್ಪಣೆ ಮಾಡಿ ಬಂದಿ ಆಗ್ಲೇ ಅವ್ರದೆಲ್ಲ ಪಾಪ ಕ್ಷಮಾಪರಣೆ ಆಗ್ತಿತ್ತು ಆಗ ಎಲ್ಲಾರ್ಗು ಕೂಡ ಏನಾಗ್ತಿತ್ತು ಅಂದ್ರೆ ಓಹ್ ದೇವ್ರ ನಮ್ ಪಾಪಗಳನ್ನ ಕ್ಷಮಿಸ್ಬಿಟ್ರು ನಾವು ತಿಳಿದು ತಿಳಿದೇನು ಮಾಡಿರೋಂತ ಪಾಪಗಳನ್ನೆಲ್ಲ ದೇವ್ರಮ್ ಕ್ಷಮಿಸ್ಬಿಟ್ಟಿದಾರೆ ಇನ್ ಮುಂದೇನಾದ್ರು ನಾವು ತಪ್ಪು ಮಾಡದಿರೋ ರೀತಿ ಬದುಕಿ ಆ ನೋಡಿಯಣ ಅಂತ ಅನ್ಕೊಂಡ್ ಈಚೆ ಬರ್ತಾರೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ ಈ ರೀತಿ ಎಡವಿ ಬಿದ್ದಿ ಎಡವಿ ಬಿದ್ದಿ ಹೋಗ್ತಿದಂತ ಇಸ್ರೇಲ್ಸ್ ಜನಾಂಗದವರು ಏನಾಗ್ ಹೋಗ್ತಾರೆ ಅಂತಂದ್ರೆ ದೇವರ ಒಂದು ಆ ಒಂದು ಯೋಜನೆ ಅರ್ಥ ಮಾಡ್ಕೊಳ್ದೆ ತಪ್ಪಾದಂತ ರೀತಿಯಲ್ಲಿ ಸೈತಾನ ಒಂದು ಬಲಹೀನತೆಗೆ ಒಳಬಿದ್ದು ಅವ್ರದೇ ಆದಂತ ಒಂದು ಯಾಜಕರು ಮಹಾಯಾಜಕರು ಶಾಸ್ತ್ರಿಗಳು ಪುರಸಾಯರ್ಗಳೆಲ್ಲ ಹುಟ್ಟಾಗಿ ಅವ್ರದೇ ಆದಂತ ಒಂದು ತಪಾದ ಬೋಧನೆಗಳಲ್ಲಿ ಸಿಲುಕಿ ನರಳಿ ದೇವರ ಒಂದು ಮಹಿಮೆಯನ್ನ ಕಣ್ದೆ ಉಂಟುದ್ರು ಈ ಒಂದು ಸನ್ನಿವೇಶದಲ್ಲೇನೆ ದೇವರು ಯಾರನ್ನಪ್ಪ ಆರ್ಸಿದ್ರು ಅಂತಂದ್ರೆ ಅನ್ಯ ಜನರನ್ನ ಆರಿಸಿದರೆ ಈ ಒಂದು ಅನ್ಯ ಜನರಿಗೆ ಏನು ಹಳೆ ಇರುವಂತ ಎಲ್ಲಾ ಆಗ್ನ ವಿಧಿಗಳನ್ನೆಲ್ಲ ನೆರವೇರಿಸ್ಬೇಕಾ ಅಂತಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸೋದರರ ಹ್ಮ್ ಅದ್ರಲ್ಲಿ ಇರುವಂತ ಪ್ರಮುಖವಾದಂತ ಒಂದು ವಿಚಾರಗಳನ್ನ ನಮ್ಗೆ ದೇವರು ತಿಳಿಸಿದ್ದಾರೆ ಏನಂತಂದ್ರೆ ನಿನ್ನ ದೇವ್ರನ್ನ ಏಕಮನಸ್ಸದಿಂದ ಪೂರ್ಣ ಹೃದಯದಿಂದಲೂ ಆರಾಧಿಸ್ಬೇಕು ಮತ್ತೊಬ್ಬರನ್ನು ನಿನ್ನಂತೆ ನೆರವನ್ನೂ ಆರಾಧ ಪ್ರೀತಿ ಮಾಡ್ಬೇಕು ಅಂತ ಹೇಳಿರುವಂತ ಈ ಒಂದು ಎರಡು ಆಗ್ನೆಗಳನ್ನ ನಾವು ಕೈಗೊಂಡು ನಡೆದ್ರೆ ಸಾಕು ಅಂತ ಅನ್ಬಿಟ್ಟು ನಮ್ಗೆ ಹೇಳಿದಾರೆ ಈ ರೀತಿ ಬರುವಂತ ಇಸ್ರೇಲ್ ಜನಾಂಗರನ್ನ ಆ ಇಸ್ರೇಲ್ ಜನರಾಗಿರುವಂತವ್ರನ್ನ ಅದೇ ತರ ನಿಜ ಸ್ವರೂಪರಾಗಿರುವಂತ ಈ ನಾವು ನೀವೆಲ್ಲ ಇಸ್ರೇಲ್ ಜನಾಂಗದವ್ರಿಗೆ ದೇವ್ರು ತಿಳಿಸ್ತಾ ಇರೋದೇ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪಾಪಗಳನ್ನ ಬಿಡ್ಬೇಕು ಬಿಟ್ಟಿ ದೇವರ ಒಂದು ಯಜ್ಞಕ್ಕೆ ಅಂದ್ರೆ ದಿನನಿತ್ಯವು ನಮ್ಗೆ ದೇವರು ಕೊಟ್ಟಂತ ಒಂದು ಪರೀಕ್ಷೆಗಳಲ್ಲಿ ದಿನನಿತ್ಯವೂ ನಾವು ಸೋತಿ ಹೋಗ್ತಿರುವಂತ ಈ ಒಂದು ಸನ್ನಿವೇಶಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ದೇವರ ಹತ್ರ ನಾವು ಬೇಡಿ ನಾ ಹೇಗೆ ಇಸ್ರೇಲ್ಸ್ ಅವ್ರ್ ಯಜ್ಞಗಳನ್ನ ಅರ್ಪಿಸ್ತಾ ಇದ್ರು ಅದೇ ತರ ನಮ್ಮ ಒಂದು ಪ್ರಾರ್ಥನೆ ಪೂರ್ವಕವಾಗಿ ದೇವ್ರ ಬಳಿ ಕೇಳ್ಕೋಬೇಕು ತಿಳಿಸ್ಬೇಕು ನಾ ನನ್ನ ತಪ್ಪುಗಳನ್ನ ಕ್ಷಮಿಸಿ ಕ್ರಿಸ್ತನ ಮುಖಾಂತರ ಅಂತ ನಾವು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಕ್ಷಮಾಪರಣೆ ಇದೆ ನೋಡಿ ಹೆಂಗಿದೆ ಪ್ಯಾರಲ್ ಆಗಿನ ಕಾಲದಲ್ಲೆಲ್ಲಾನು ಕೂಡ ಅವರು ಕೆಲಸ ಮಾಡಿ ಕ್ಷಮಾಪರಣೆನ ಹೊಂದ್ಕೋತಾ ಇದ್ರು ಈಗಿನ ಕಾಲದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಪ್ರಾರ್ಥನೆ ಮಾಡಿ ದೇವರ ಒಂದು ನೀತಿಗೆ ಬರೋದಕ್ಕೆ ನಾವು ಪ್ರಯಾಸ ಪಡ್ಬೇಕು ಪ್ರಿಯ ಸೋದರ ಮತ್ತು ಸೋದರಿ ನೋಡಿ ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಅದನ್ನ ಓದಿ ಅರ್ಥ ಮಾಡ್ಕೊಂಡ್ ಇಬ್ರಿ ಹತ್ತನೇ ಅದೇ ಒಂದರಿಂದ ನಾಲ್ಕು ಓದಿ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳು ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ತಂದತೆ ಪಕ್ಷದಲ್ಲಿ ಆ ಯಜ್ಞವು ಸಮರ್ಪಣೆಯು ನಿಂತು ಹೋಗುತ್ತದಲ್ಲ ಯಾಕಂದರೆ ದೇವರ ಆರಾಧನೆಯು ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂಬುದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕ ಉಂಟಾಗುವುದು ಗೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆ ಅಲ್ಲ ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಿದಕ್ಕೆ ಬಂದಿದ್ದೇನೆ ಈ ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಸಾಕು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನೋಡಿ ಎರಡು ವಿಚಾರಗಳನ್ನ ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೋಬಹುದು ಮೊದಲೇ ಒಂದು ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಈ ತಂದೆ ದೇವರು ಒಂದು ಯೋಜನೆ ಮಾಡಿದ್ರು ಮೊದಲನೇ ಯೋಜನೆ ಏನು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರಿಗೆ ವರ್ಷಕ್ಕೊಂದ್ಸರಿ ಪಾಪನ ಕ್ಷಮಿಸೋದು ಅಂದ್ರೆ ವರ್ಷ ಪೂರ್ತಿ ಪಾಪ ಮಾಡಿರ್ತಾರೆ ಗೊತ್ತಿಲ್ದೇನೋ ಗೊತ್ತಿತ್ಕೊಂಡು ಮಾಡಿರ್ತಾರೆ ಬಲಹೀನತೆಯಿಂದ ಮಾಡ್ಬಿಟ್ಟಿರ್ತಾರೆ ಅವ್ರಿಗೆಲ್ಲ ಒಂದ್ ವರ್ಷದಲ್ಲಿ ಒಂದು ದಿನದಲ್ಲಿ ಅವ್ರ ಪಾಪಗಳನ್ನ ಕ್ಷಮಿಸ್ಬಿಡೋದು ಮತ್ತೆ ಅವ್ರು ಮುಂದಿನ ವರ್ಷ ಬಂದಾಗ್ಲೂ ಕೂಡ ಅದೇ ರೀತಿ ತಪ್ಪುಗಳನ್ನ ಪಾಪಗಳನ್ನ ಒತ್ಕೊಂಡೇ ಬಂದಿರ್ತಾರೆ ಮತ್ತೆ ಕ್ಷಮಿಸೋದು ಈ ರೀತಿ ಮಾಡೋದ್ರಿಂದ ಅವರು ಮನಸ್ಥಿತಿ ಬದಲಾಗ್ತಿತ್ತ ಅಂತಂದ್ರೆ ನಿಜವಾಗ್ಲೂ ಮನಸ್ಥಿತಿ ಬದ್ಲೇ ಆಗ್ತಿರಲ್ಲ ಮೊದಲನೇ ವರ್ಷದಲ್ಲಿ ಹತ್ತು ಪಾಪ ಮಾಡಿರೋನು ಎರಡನೇ ವರ್ಷದಲ್ಲಿ ಇಪ್ಪತ್ತು ಪಾಪ ಮೂರನೇ ವರ್ಷದಲ್ಲಿ ಐವತ್ತು ಇನ್ನು ಹೆಚ್ಚಿಗೆ ಆಗ್ತಾ ಇತ್ತು ಹೊರತು ಅವನ ಒಂದು ಮನಸ್ಥಿತಿ ಬದಲಾವಣೆನೆ ಆಗ್ತಿರ್ಲಾ ಪ್ರಿಯರೇ ಈ ರೀತಿ ಮೊದ್ಲೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಎರಡನೇ ಒಂದು ಉದಾಹರಣೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಈಗ ವರ್ಷ ವರ್ಷ ಕರ್ಕೊಂಡೋಗಿ ಕುರಿ ಬಲಿ ಹೇಳಿ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ತನ್ನ ಮಗನ ಒಂದು ಬಲಿ ಮುಖಾಂತರ ಇಡೀ ಲೋಕಕ್ಕೆ ಪಾಪಗಳನ್ನ ಕ್ಷಮಿಸುವಂತ ಒಂದು ಸೌಭಾಗ್ಯನ ದಯಪಾಲಿಸ್ಬಿಡೋಣ ಅಂತ ಅನ್ಬಿಟ್ಟು ಏಸು ಕ್ರಿಸ್ತರನ್ನ ಏನಾಗೋದ್ರು ಅಂತಂದ್ರೆ ಬಲಿನ ಅರ್ಪಿಸ್ಬಿಟ್ರು ಇದ್ರ ಮುಖಾಂತರ ಏನಪ್ಪಾ ಎರಡನೇ ಒಂದು ಸನ್ನಿವೇಶ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಯಾರು ಕ್ರಿಸ್ತನ ನಂಬಿ ತಂದೆ ದೇವರ ಒಂದು ಅನುಸರಿಸಲ್ ನಡೆಯುವಂತ ಸಹೋದರ ಸೌಧರ್ಯ ಪಾಪದಲ್ಲಿ ಸೆಳೆಯೋದಕ್ಕೆ ಆಗಲ್ಲ ಅಂತ ಅನ್ಬಿಟ್ಟು ಹೇಳ್ತಾರೆ ಅಂದ್ರೆ ಯಾವ ರೀತಿ ಅವರ ಒಂದು ಮನಸ್ಥಿತಿನ ಏನಾಗಿರತ್ತೆ ಅಂತಂದ್ರೆ ಪಾಪಕ್ಕೆ ತರ ಪಾಪದ ಪಾಲಿಕೆ ಸಂಪೂರ್ಣವಾಗಿ ಸತ್ತಿ ಕ್ರಿಸ್ತನ್ಗೂ ಮತ್ತೆ ತಂದೆಯ ದೇವ್ರಿಗೂ ಜೀವಿಸೋ ತರ ಒಂದ್ ಒಳ್ಳೆ ಮನಸ್ಥಿತಿನ ಅವರು ಧರಿಸ್ಕೋತಾರಂತೆ ಈ ಒಂದು ಹೋರಾಟ ಎಲ್ಲಿವರೆಗೆ ಅಂತಂದ್ರೆ ಈ ಒಂದು ಆ ಮನುಷ್ಯನ ಒಂದು ಜೀವ ಇರೋವರೆಗುನು ಕೂಡ ಈ ಒಂದು ಹೋರಾಟನ ಓಡಿ ಜಯಿಸಿ ಪ್ರಿಯರೇ ಆ ಒಂದು ಜಯಮಾಲನ್ಯನ ಹೊಂದಬೇಕು ಪ್ರಿಯ ಸೋದರ ಮತ್ತು ಸೋದರರೆ ಎಲ್ಲಾ ಸನ್ನಿವೇಶದಲ್ಲೂ ಕೂಡ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಜಯಿಸ್ಬೇಕು ಇದು ಬಿಟ್ಟು ಬೇರೆ ಇನ್ನೊಂದು ಆ ಸುಲಭವಾದಂತ ದಾರಿ ಇಲ್ಲ ಪ್ರಿಯರೇ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಏಜ್ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದಾದಂತ ಅವ್ರಿಗಾಗಿರುವಂತ ಒಂದು ಸಾಮರ್ಥ್ಯಕ್ಕೆ ತಕ್ಕಾದಂತ ಒಂದು ಶೋಧನೆಗಳನ್ನ ದೇವರು ಏರ್ಪಾಟ್ ಮಾಡಿದ್ದಾರೆ ಆ ಒಂದು ಶೋಧನೆಯನ್ನ ಜಯಿಸಿ ನಾವು ಕ್ರಿಸ್ತನ ಒಂದು ಪಾಲ್ದಾರ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಅಪೋಸ್ತ್ರ ಕೃತ್ಯಗಳು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಓದಿ ಸಿಸ್ಟರ್ ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶುತಪ ಪಟ್ಟು ಆತನ ಕಡೆಗೆ ತಿಳಿದುಕೊಳ್ಳಿರಿ ಸರಿ ಸಿಸ್ಟರ್ ಸ್ವಲ್ಪ ಹಾಗುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶಾತಾಪ ಪಟ್ಟು ಆತನ ಕಡೆಗೆ ತಿರುದು ತಿರುಗಿಕೊಳ್ಳಿರಿ ಹ ನೋಡಿದ್ರ ಆತ್ಮೀರೇ ಎಂತ ಮಧುರವಾದಂತ ಒಂದು ವಾಕ್ಯಗಳನ್ನ ಕ್ರಿಸ್ತನ್ ನಮ್ಗೆ ಕೊಟ್ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಆಲ್ರೆಡಿ ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದ್ದಾರೆ ಅಂದ್ರೆ ಏನ್ ಅರ್ಥ ಅಂತ ನಾವ್ ನೋಡ್ಬೇಕಾದ್ರೆ ಏನು ನಮ್ಮ ಸಾವಿರ್ಗು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ಬಿಟ್ಟಿದಾರಾ ಅಂತ ನಾ ಹೇಳ್ಬೇಕಾದ್ರೆ ತರ ನಾವು ತಿಂಕ್ ಮಾಡ್ಬಾರ್ದು ಆ ದೇವರ ಒಂದು ರಕ್ತ ಏನಾಗಿದೆ ಅಂತಂದ್ರೆ ಅದು ಪರಿಶುದ್ಧವಾದಂತ ಒಂದು ರಕ್ತ ಯೇಸು ಕ್ರಿಸ್ತನ ಒಂದು ರಕ್ತ ಆ ಒಂದು ರಕ್ತ ಸಕಲ ಪಾಪಗಳು ಸಕಲ ರೀತಿಯ ಎಲ್ಲಾ ವಿಧವಾದಂತ ರೀತಿಯದಲ್ಲಿರುವಂತ ಒಂದು ಸನ್ನಿವೇಶ ಕೊಂಡ್ ತೊಲಕ್ಸಾಕ್ಸೋದಕ್ಕೆ ಶಕ್ ಶಕ್ತಿ ಇದೆ ಆಗಿರ್ಬೇಕಾದ್ರೆ ನಾವು ಯಾವ ರೀತಿ ಬದುಕ್ಬೇಕಂತಂದ್ರೆ ನಮ್ಮ ಒಂದು ಮನಸ್ಥಿತಿನ ಬದಲಾವಣೆ ಮಾಡ್ಕೋಬೇಕಂತೆ ಇಷ್ಟೆಲ್ಲಾ ಮಾಡಿರೋ ಯೇಸು ಕ್ರಿಸ್ತರಿಗೆ ನಾವು ಒಂದು ಜೀವನನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಬಿಡ್ಬೇಕು ಅವ್ರಿಗಾಗಿ ನಾವು ಜೀವಿಸ್ಬೇಕು ಅವ್ರಿಗಾಗೇನೆ ನಾವು ನಡ್ಕೊಂಡು ಹೋಗ್ಬೇಕು ಆ ರೀತಿ ಒಂದು ಒಳ್ಳೆ ತ್ಯಾಗ ಮನೋಭಾವನ ನಮ್ಮಲ್ಲಿ ನಾವು ವೃದ್ಧಿ ಪಡಿಸ್ಕೊಬೇಕು ಅಂದ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸೋದರ ಈ ರೀತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಒಂದು ಒಂದ್ ಒಳ್ಳೆ ಮನಸ್ಥಿತಿ ಖಂಡಿತವಾಗ್ಲು ನಮಗೆ ಇರುವಂತ ಒಂದು ಹೋರಾಟನ ಜಯಿಸಿ ನಾವು ಜಯನ ಹೊಂದೋದಕ್ಕೆ ಸಾಧ್ಯ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಹ ಇಲ್ಲಿಗೆ ನಾವು ಈ ಒಂದು ಕೂಟನ ನಾವು ಅಂತ್ಯ ಮಾಡುವಂತವರಾಗಿರೋಣ ಪ್ರಿಯರೇ ಮುಂದಿನ ವಾರ ನಾವು ಮುಂದುವರೆದಂತ ಒಂದು ಭಾಗಗಳನ್ನ ಅರ್ಥ ಪಡಿಸ್ಕೊಂಡು ಕಲ್ತಿ ಹೋಗುವಂತವರಾಗಿರೋಣ ಆ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ಅಂತ್ಯ ಮಾಡ್ಬೇಕಾಗಿ ಸೋದರಾದಂತ ಬಸವರಾಜ್ ಬ್ರದರ್ನ ಕೇಳ್ಕೊಳ್ತೀವಿ